2024ರ ಲೋಕಸಭಾ ಚುನಾವಣೆ ಹತ್ತಿರ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಾರಿ ಬಾರಿ ಬದಲಾವಣೆಗಳು, ಸೊ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋಗ್ತಾ ಇದ್ರೆ ನಾವು ಮಾಜಿ ಸಚಿವರಾದಂತಹ ವಿ ಸೋಮಣ್ಣ ಅವರು ಕೂಡ ಕುಮಾರಸ್ವಾಮಿ ಹಾಗೆ ಹೆಚ್ ಡಿ ದೇವೇಗೌಡರನ್ನ ಕೂಡ ಭೇಟಿ ಮಾಡಿದ್ರು. ಸೊ ಈ ಒಂದು ಬೆನ್ನಲ್ಲೇ ಈಗ ತೋಟದ ಮನೆಯಲ್ಲಿ, ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಕೂಡ ಸಿ ಟಿ ರವಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು, ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಬಿಜೆಪಿ ನಾಯಕರಾಗಿರತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಜೆಡಿಎಸ್ ವರಿಷ್ಠರಾದಂತಹ ದೇವೇಗೌಡರು ಹಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಅವರ ತೋಟದ ಮನೆಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಹೇಗೆ ಕಾರ್ಯಪ್ರವೃತ್ತಿಯಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ತಾ ಇರುವಂತಹ ವಿಚಾರವಾಗಿ ಸೌಹಾರ್ದಯುತವಾಗಿ ಸೀಟು ಹಂಚಿಕೆ ಆಗಬೇಕು ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಹಾಗೆ ಈ ಒಂದು ಭೇಟಿಯನ್ನ ಕೂಡ ಸೌಹಾರ್ದಯುತವಾಗಿ ಭೇಟಿಯಾಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಒಂದ್ ರೀತಿಯಾಗಿ ಬಿಜೆಪಿಯ ಭದ್ರಕೋಟೆ, ಸದಾನಂದ ಗೌಡರ ಭದ್ರಕೋಟೆ ಕೂಡ ಹೌದು. ಸೊ ಈಗ ಆ ಕ್ಷೇತ್ರದ ಮೇಲೆ ಸಾಕಷ್ಟು ಜನರ ಕಣ್ಣಿದೆ. ಜೊತೆಗೆ ಡಿ ವಿ ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದಂತಹ ಬಳಿಕ ಸಾಕಷ್ಟು ಬಿಜೆಪಿಯ ರಾಜ್ಯ ಹಿರಿಯ ನಾಯಕರು ನೀವು ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು, ಮತ್ತೆ ನೀವು ಸ್ಪರ್ಧೆ ಮಾಡಿ ಈ ಕ್ಷೇತ್ರದಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲೇ ಕೂಡ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ಕೂಡ ಅವರನ್ನ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಇವರ ಈ ಒಂದು ಭೇಟಿ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿದೆ. ಜೊತೆಗೆ ಇದಾದ ನಂತರ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ, ಕೃಷಿ ಇಲಾಖೆ ಕಾರ್ಯಕ್ರಮಕ್ಕೆ ಬಂದವರು ನಮ್ಮ ಮನೆಗೆ ಬಂದಿದ್ದಾರೆ, ಇದು ಸೌಹಾರ್ದಯುತವಾಗಿ ಭೇಟಿಯಾಗಿದೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಕೊಬ್ಬರಿ ಬೆಳೆಗೆ ಇರುವಂತಹ ಸಮಸ್ಯೆಗಳಿಂದ ರಾಜ್ಯದ ರೈತರು ನಿರಾಶೆಯಲ್ಲಿದ್ದಾರೆ, ಪ್ರಧಾನಿ ಭೇಟಿ ಸಂದರ್ಭದಲ್ಲಿ 250 ರು ಹೆಚ್ಚಳಕ್ಕೆ ಮನವಿಯನ್ನ ಕೂಡ ನಾವು ಮಾಡಿದ್ದೇವೆ, ಹಲವು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದೇವೆ, ಕಾಡುಗೊಲ್ಲ ಸಮುದಾಯದ ಬೇಡಿಕೆಯ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಒಂದು ರೀತಿಯಾಗಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಒಂದು ಆಫರ್ ಕೂಡ ಬರುತ್ತೆ ಅವ್ರಿಗೆ. ಸೊ ಈ ಒಂದು ವಿಚಾರದ ಬಗ್ಗೆ ಕೂಡ ಮಾತನಾಡ್ತಾರೆ, ಈ ವಿಚಾರದ ಬಗ್ಗೆ ನಾನು ಚಿಂತನೆ ನಡೆಸಿಲ್ಲ, ರಾಜ್ಯದಲ್ಲಿ 28 ಸ್ಥಾನಗಳನ್ನ ಗೆಲ್ಲಬೇಕು, ಅದೊಂದೇ ಈಗ ನಮ್ಮ ಮುಂದೆ ಇರುವ ಗುರಿ. ಸೊ ಅದಕ್ಕಾಗಿ ನಾವು ಸಾಕಷ್ಟು ಯೋಜನೆಗಳನ್ನ ಕೂಡ ಮಾಡ್ಕೋತಾ ಇದ್ದೀವಿ. ಈಗ ಕೇಂದ್ರದ ಸಚಿವರಾಗಿ ಏನ್ ಮಾಡೋದಿದೆ, ನಾನಂತೂ ಇದುವರೆಗೂ ಕೂಡ ಈ ಬಗ್ಗೆ ಯೋಚನೆಯನ್ನ ಮಾಡಿಲ್ಲ, ನನಗೆ ಮಾಹಿತಿಯೂ ಇಲ್ಲ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಹಿನ್ನೆಲೆ ಹಲವಾರು ನಾಯಕರು ಭೇಟಿಯಾಗ್ತಾ ಇದ್ದಾರೆ, ಸೌಹಾರ್ದತೆಯಿಂದ ಕೆಲಸ ಮಾಡಬೇಕಂತ ಹೇಳಿ ಸಾಕಷ್ಟು ಜನರು ಬರ್ತಾರೆ, ಭೇಟಿಯಾಗ್ತಾ ಇದ್ದಾರೆ. ಅಗತ್ಯ ಬಿದ್ದರೆ ಬಿಜೆಪಿಯಲ್ಲಿ ಮುಂದುವರೆದ್ರೆ ಸುಮಲತಾ ಅವರನ್ನ ಕೂಡ ಭೇಟಿಯಾಗ್ತೇನೆ ಅಂತ ಹೇಳಿ ಮಾಜಿ ಸಿಎಂ ಆಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಎಲ್ಲಿ ಸ್ಪರ್ಧೆ ಮಾಡಬೇಕು ಎಂಬ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ,
ಕೆಲವರು ತುಮಕೂರು ಅಂತಿದ್ದೀರಿ, ಇನ್ನು ಕೆಲವರು ಮಂಡ್ಯ ಅಂತೀರಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಬಹುದು ಅನ್ಕೊಂಡಿದ್ದಾರೆ. ಸಾಕಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಹಲವು ಕ್ಷೇತ್ರಗಳಿಂದ ಹಿತೈಷಿಗಳು ನೀವೇ ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ನಾನು ಕೂಡ ಇನ್ನು ಯಾವ ತೀರ್ಮಾನನೂ ತೆಗೆದುಕೊಂಡಿಲ್ಲ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಸೊ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನಪ್ಪ ಅಂದ್ರೆ, ಅಗತ್ಯ ಬಿದ್ದರೆ ಬಿಜೆಪಿಯಲ್ಲಿ ಮುಂದುವರೆದ್ರೆ ಸುಮಲತಾ ಅವರನ್ನ ಕೂಡ ಭೇಟಿ ಆಗ್ತೇನೆ ಅಂತ ಹೇಳಿ ಮಾಜಿ ಸಿಎಂ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಒಂದು ವಿಚಾರದ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಮುನಿಸನ್ನ ಮರೆತು ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರ? ಮಂಡ್ಯ ಲೋಕಸಭಾ ಚುನಾವಣೆ, ಅದು ಮಂಡ್ಯ ಲೋಕಸಭಾ ಗೊತ್ತೇ ಇದೆ, ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಅದು ತುಂಬಾ ಹಾಟ್ ಕ್ಷೇತ್ರ ಅಂತಲೂ ಕೂಡ ಗೊತ್ತಿದೆ. 2019 ಮಂಡ್ಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ಎದುರಾಳಿಗಳಾಗಿದ್ದವರು. ಪರಸ್ಪರ ಈ ಇಬ್ಬರು ನಾಯಕರ ನಡುವೆ ಮಾತಿನ ಸಮರವೇ ಆಗ ನಡೆದಿತ್ತು. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಿಂದ ಸುಮಲತಾ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಮುನಿಸು ಈಗ ಮರೆತಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರು ಹೇಳಿರುವಂತಹ ಈ ಒಂದು ವಿಚಾರವನ್ನೇ ಗಮನಿಸಬೇಕಾಗುತ್ತೆ ನಾವು. ಅಗತ್ಯ ಬಿದ್ದರೆ ಬಿಜೆಪಿಯಲ್ಲಿ ಮುಂದುವರೆದ್ರೆ ಸುಮಲತಾ ಅವರನ್ನ ಕೂಡ ಭೇಟಿ ಆಗ್ತೀನಿ. ಸೊ ಯಾವ ಒಂದು ಹಿನ್ನೆಲೆಯಿಂದ ಕುಮಾರಸ್ವಾಮಿ ಅವರು ಈ ರೀತಿ ಮಾತನಾಡಿದ್ರು? ಸೊ ನಾನಾಗ್ಲೇ ಹೇಳಿದಾಗೆ 2019 ಮಂಡ್ಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕೀಯ ಎದುರಾಳಿಗಳಾಗಿದ್ರು. ಸೊ ಆ ಒಂದು ಟೈಮ್ನಲ್ಲಿ ಇಬ್ಬರ ನಡುವೆ ಮಾತಿನ ಸಮರವೇ ಕೂಡ ನಡೆದಿತ್ತು. ಸೊ ಈಗ 2024 ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಯನ್ನ ಮಾಡ್ಕೊಳ್ತಾ ಇದೆ. ಅತಿ ಹೆಚ್ಚು ಸ್ಥಾನವನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವಂತಹ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ನಾಯಕರು ಕೂಡ ಒಂದಾಗ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನನ್ನ ಸ್ವಾಭಿಮಾನ ಬಿಡುವುದಿಲ್ಲ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಂತ ಹೇಳಿಕೆಯನ್ನ ನೀಡ್ತಾ ಇದ್ರು ಕೂಡ ಸುಮಲತಾ ಅವರು. ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಗೆ ಟಿಕೆಟ್ ಸಿಗೋದು ಕೂಡ ಅನುಮಾನ. ಹೇಗೆ ಮಂಡ್ಯ ಲೋಕಸಭಾ ಯಾಕಂದ್ರೆ ಈಗ ಈ ಒಂದು ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಟ್ಟು ಹಿಡಿದು ಕೂಡ ಕೂತಿದೆ, ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದೆ. 4 ಕ್ಷೇತ್ರಗಳು ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿದೆ. 4 ಕ್ಷೇತ್ರಗಳಿಗಾಗಿ ಕೂಡ ಜೆ ಡಿ ಎಸ್ ಪಟ್ಟು ಹಿಡಿದು ಒಂದು ಕಡೆ ಕೂತಿದೆ. ಕ್ಷೇತ್ರ ಹಂಚಿಕೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ನಾಯಕರ ಕೈ ಸೇರಲಿದೆ ಅನ್ನೋ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಈಗಾಗಲೇ ಮಂಡ್ಯ ಸಂಸದರಾದಂತಹ ಸುಮಲತಾ ಅವರು ಅವರ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿ ಮಂಡ್ಯ ಸ್ಪರ್ಧೆ ಮಾಡೋದಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ನಾನು ಸ್ಪರ್ಧೆ ಮಾಡ್ತೇನೆ, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ರು, ಮಾಧ್ಯಮಗಳ ಜೊತೆ ಕೂಡ ಮಾತನಾಡಿದ್ರು. ಸೊ ಈಗ ಈ ಒಂದು ವಿಚಾರವಾಗಿ ಮಾಧ್ಯಮಗಳ ಜೊತೆಗೆ ಕೂಡ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು. ಭೇಟಿ ಮಾಡುವಂತಹ ಅವಶ್ಯಕತೆ ಬಂದ್ರೆ ಸುಮಲತಾ ಅವರನ್ನ ಕೂಡ ಭೇಟಿ ಆಗ್ತೇನೆ, ತಪ್ಪೇನಿದೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ಯಾವ ಭಾರಿ ಬಾರಿ ಬೆಳವಣಿಗೆಗಳು ಭಾರಿ ಬಾರಿ ಬದಲಾವಣೆಗಳು ಕೂಡ ಆಗುತ್ತೆ ಅಂತಲೂ ಕೂಡ ಕಾದು ನೋಡಬೇಕಾಗುತ್ತೆ.